ಅಯೋಧ್ಯೆ ರಾಮ ಮಂದಿರ ಹೇಗಿದೆ? ಜನವರಿ 22ರಂದು ನಡೆಯಲಿದೆ ಮೂರ್ತಿ ಪ್ರತಿಷ್ಠಾಪನೆ. ಉತ್ತರ ಪ್ರದೇಶದ ಅಯೋಧ್ಯೆಯಲ್ಲಿ ನಿರ್ಮಾಣ ಹಂತದಲ್ಲಿರುವ ರಾಮ ಮಂದಿರವು ನಾಗರ ಶೈಲಿಯ ವಾಸ್ತುಶಿಲ್ಪವನ್ನ ಹೊಂದಿದ್ದು, ಪೂರ್ವ ದಿಕ್ಕಿನಿಂದ ಪ್ರವೇಶಿಸಬಹುದಾದ ಈ ದೇಗುಲಕ್ಕೆ ಒಟ್ಟು 32 ಮೆಟ್ಟಿಲುಗಳಿವೆ. ಒಟ್ಟು 3 ಅಂತಸ್ತಿನ ದೇವಾಲಯದ ಕಟ್ಟಡದ ಪ್ರವೇಶ ಪೂರ್ವ ದಿಕ್ಕಿಗಿದ್ದರೆ, ಹೊರಹೋಗುವ ಬಾಗಿಲು ದಕ್ಷಿಣಕ್ಕಿದೆ. ನಾಗರ ಶೈಲಿಯಲ್ಲಿ ನಿರ್ಮಾಣಗೊಂಡಿರುವ ಈ ದೇವಾಲಯ 380 ಅಡಿ ಉದ್ದ, 250 ಅಡಿ ಅಗಲ ಹಾಗೂ 161 ಅಡಿ ಎತ್ತರವಿದೆ. ಪ್ರತಿ ಅಂತಸ್ತಿನಲ್ಲೂ 20 ಅಡಿ ಎತ್ತರದ ಸ್ತಂಭಗಳಿದ್ದು, ಇವುಗಳ ಒಟ್ಟು ಸಂಖ್ಯೆ 392. ರಾಮ ಮಂದಿರ ದೇಗುಲದ ವಿಶೇಷತೆ ಏನು? ಜಟಾಯು ಪ್ರತಿಮೆ ಎಲ್ಲಿದೆ ಗೊತ್ತಾ? ದೇವಾಲಯದ ಮುಖ್ಯ ಆವರಣದೊಳಗೆ ಆಯತಾಕಾರದ ಪರದಿ ಇದ್ದು, ಅದಕ್ಕೆ ಪೆರ್ಕೋಟಾ ಎಂದು ಕರೆಯಲಾಗುತ್ತದೆ. ಇದು ದಕ್ಷಿಣ ಭಾರತದ ದೇವಾಲಯಗಳ ಶೈಲಿಯಾಗಿದ್ದು, ಉತ್ತರ ಭಾರತದಲ್ಲಿ ಈವರೆಗೂ ಇರಲಿಲ್ಲ. ಪೆರ್ಕೋಟಾ ಒಟ್ಟು 14 ಅಡಿ ಅಗಲ ಇದ್ದು, ಇದರ ಪರಿಧಿ 732 ಅಡಿ ಇದೆ. ಇದರ 4 ದಿಕ್ಕಿನಲ್ಲೂ ಸೂರ್ಯ ಭಗವಾನ್, ಮಾತಾ ಭಗವತಿ, ಗಣೇಶ ಮತ್ತು ಶಿವನಿಗೆ ಮೀಸಲಿಡಲಾಗಿದೆ. ಉತ್ತರ ದಿಕ್ಕಿನಲ್ಲಿ ದೇವಿ ಅನ್ನಪೂರ್ಣ ದೇವಾಲಯ ನಿರ್ಮಾಣವಾಗಲಿದೆ. ದಕ್ಷಿಣಕ್ಕೆ ಹನುಮಾನ್ ದೇಗುಲ ಇರಲಿದೆ. ದೇವಾಲಯದ ಆವರಣದಲ್ಲಿ ಇನ್ನೂ 7 ಗುಡಿಗಳ ನಿರ್ಮಾಣಕ್ಕೆ ಯೋಜನೆ ರೂಪಿಸಲಾಗಿದೆ. ಇದರಲ್ಲಿ ಮಹರ್ಷಿ ವಾಲ್ಮೀಕಿ, ಮಹರ್ಷಿ ವಸಿಷ್ಠ, ಮಹರ್ಷಿ ವಿಶ್ವಾಮಿತ್ರ, ಮಹರ್ಷಿ ಅಗಸ್ತ್ಯ, ನಿಷಾದ್ರಾಜ್, ಮಾತಾ ಶಬರಿ, ದೇವಿ ಅಹಲ್ಯ ಗುಡಿಯ ನಿರ್ಮಾಣದ ಯೋಜನೆಯೂ ಇದೆಯಂತೆ. ಜಟಾಯು ಪ್ರತಿಮೆಯನ್ನ ಕುಬೇರ ಮೂಲೆಯಲ್ಲಿ ಸ್ಥಾಪಿಸಲಾಗಿದೆ. ಈ ದಿಕ್ಕಿನಲ್ಲಿರುವ ಐತಿಹಾಸಿಕ ಪುರಾತನ ಶಿವ ದೇಗುಲದ ಪಕ್ಕದಲ್ಲಿ ಸ್ಥಾಪಿಸಲಾಗಿದೆ. ಕೊನೆಗೂ ಆ ದಿನ ಬಂದೇ ಬಿಡ್ತು. ಜನವರಿ 22ರಂದು ಶ್ರೀರಾಮ ಮಂದಿರ ಉದ್ಘಾಟನೆ. ಅಯೋಧ್ಯೆಯ ಭಗವಾನ್ ಶ್ರೀರಾಮ ಮಂದಿರ ಉದ್ಘಾಟನೆಗೆ ದಿನಗಣನೆ ಶುರುವಾಗಿದೆ. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಾಮ ಮಂದಿರ ಉದ್ಘಾಟನೆಗೆ ಮುಹೂರ್ತ ನಿಗದಿ ಮಾಡಿದೆ. ಜನವರಿ 22ರಂದು ಮಧ್ಯಾಹ್ನ 12:20ಕ್ಕೆ ರಾಮ ಲಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯ ನೆರವೇರಲಿದೆ. ಈ ಮೂಲಕ ಅಯೋಧ್ಯ ಶ್ರೀರಾಮ ಮಂದಿರ ಉದ್ಘಾಟನೆ ಆಗಲಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ತಿಳಿಸಿದ್ದಾರೆ. ದೇವಾಲಯದ ಪ್ರತಿಷ್ಠಾಪನೆಯು ಜನವರಿ 22ರಂದು ಅದ್ಧೂರಿಯಾಗಿ ನೆರವೇರಲಿದೆ. ಅಂದು ಮಧ್ಯಾಹ್ನ 12:00-12:15ರವರೆಗೆ ಮೂರ್ತಿ ಪ್ರತಿಷ್ಠಾಪನೆ ಕಾರ್ಯವು ನೆರವೇರಲಿದೆ. ದೇವಾಲಯದ ಸಂಕೀರ್ಣದಲ್ಲಿ ಹಿರಿಯರು ಹಾಗೂ ದುರ್ಬಲರ ಪ್ರವೇಶಕ್ಕೆ ಲಿಫ್ಟ್ ಹಾಗೂ 2 ರ್ಯಾಂಪ್ಗಳನ್ನು ಸ್ಥಾಪಿಸಲಾಗಿದೆ. ಯಾತ್ರಾರ್ಥಿಗಳ ಯೋಗಕ್ಷೇಮ ಕೇಂದ್ರ, ಆರೋಗ್ಯ ಕೇಂದ್ರ, ಶೌಚಾಲಯ ಘಟಕ, 25,000 ಜನರು ಶೂ, ಮೊಬೈಲ್, ವಾಚ್ ಇಡಲು ಸ್ಥಳಾವಕಾಶ, ತುರ್ತು ಸಂದರ್ಭದಲ್ಲಿ ದೇಗುಲದಿಂದ ಸುರಕ್ಷಿತವಾಗಿ ಹೊರಬರಲು ಪ್ರತ್ಯೇಕ ಮಾರ್ಗ ನಿರ್ಮಿಸಲಾಗ್ತಾ ಇದೆ. ಕೋಟಿ ಕೋಟಿ ಜನರ ಆಗಮನ ಸಾಧ್ಯತೆ. 2 ಕ್ರಿಕೆಟಿಗರಿಗೆ ಬಂದಿದೆ ಆಹ್ವಾನ. ಅಯೋಧ್ಯೆಗೆ ತೆರಳಲು ಸಾಕಷ್ಟು ವಿಮಾನ, ಬಸ್ ಹಾಗೂ ರೈಲು ಸೇವೆಗಳು ಲಭ್ಯ ಇದ್ರೂ ಕೂಡ, ಭದ್ರತಾ ಕಾರಣದಿಂದಾಗಿ ಗಣ್ಯರು ಹಾಗೂ ಅತಿಗಣ್ಯ ವ್ಯಕ್ತಿಗಳಿಗೆ ಮಾತ್ರ ಶ್ರೀರಾಮ ಮಂದಿರ ಪ್ರವೇಶಕ್ಕೆ ಅವಕಾಶ ಸಿಗಲಿದೆ. ಜೊತೆಗೆ ಅಯೋಧ್ಯೆಯಲ್ಲಿ ಮೂಲಸೌಕರ್ಯ ಒದಗಿಸುವ ಸಾಕಷ್ಟು ಕಾಮಗಾರಿಗಳು ಇನ್ನೂ ನಡೀತಾ ಇವೆ. ಹೀಗಾಗಿ ಭಕ್ತರು ಆದಷ್ಟು ತಮ್ಮ ಊರುಗಳಲ್ಲೇ ಇದ್ದು ರಾಮ ಧ್ಯಾನ ಮಾಡಬಹುದಾಗಿದೆ. ಮುಂದಿನ ದಿನಗಳಲ್ಲಿ ಕಾಮಗಾರಿ ಪೂರ್ಣಗೊಂಡು ಜನಜಂಗುಳಿ ಕಡಿಮೆ ಆದಾಗ ಭಕ್ತರು ದೂರದ ಊರುಗಳಿಂದ ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಪಡೆಯಬಹುದಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ನಡುವೆ ಕ್ರಿಕೆಟಿಗರಾದ ಸಚಿನ್ ತೆಂಡೂಲ್ಕರ್ ಮತ್ತು ವಿರಾಟ್ ಕೊಹ್ಲಿ ಅವರಿಗೂ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿದೆ. ಒಟ್ಟಾರೆ ರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಕ್ಷಣಗಳು ಹತ್ತಿರವಾಗ್ತಾ ಇದ್ದು, ಭಕ್ತರು ಆ ಸುಸಂದರ್ಭ ನೋಡಿ ಕಣ್ತುಂಬಿಕೊಳ್ಳಲು ಚಾತಕ ಪಕ್ಷಿಯ ಹಾಗೆ ಕಾದು ಕುಳಿತಿದ್ದಾರೆ. ನ್ಯೂಸ್ ರೂಮ್, ಕನ್ನಡ ಮೀಡಿಯಂ, 24x7.